ನಮಸ್ಕಾರ. ಹಲವಾರು ಜನರ ಅಭಿಪ್ರಾಯದ ಮೇರೆಗೆ ಸಾಗುವಳಿ ಚೀಟಿ ಅಥವಾ ಸಾಗುವಳಿ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ, ಅರ್ಜಿ ಎಲ್ಲಿ ಸಲ್ಲಿಸಬೇಕು, ಸಾಗುವಳಿ ಚೀಟಿ ಅಥವಾ ಸಾಗುವಳಿ ಪ್ರಮಾಣ ಪತ್ರಕ್ಕೆ ಅರ್ಜಿ ಹಾಕಿದ ಬಳಿಕ ಪ್ರಕ್ರಿಯೆ ಹೇಗಿರುತ್ತೆ, ಈ ಪ್ರಮಾಣ ಪತ್ರ ಪಡೆಯಬೇಕೆಂದರೆ ಏನೇನು ಅಂಶಗಳು ಜನರು ತಿಳಿದುಕೊಳ್ಳಬೇಕು, ಜೊತೆಗೆ ಈ ಪ್ರಮಾಣ ಪತ್ರದ ಅನುಕೂಲಗಳು ಸಹ ಜನರಿಗೆ ಗೊತ್ತಿರಬೇಕು. ಸರ್ವೆ ಮತ್ತು ಕಂದಾಯ ಇಲಾಖೆ ಇನ್ನೂ ಹೆಚ್ಚಿಗೆ ವಿಡಿಯೋಗಳು ಮಾಡಲು ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ. ಜಮೀನು ಅಂದರೆ ಆಸ್ತಿ ಹೊಂದಿರುವವರಿಗೆ ಈ ಮಾಹಿತಿ ಶೇರ್ ಮಾಡಿ. ಈ ಪ್ರಮಾಣ ಪತ್ರವು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕರ್ನಾಟಕ ರಾಜ್ಯ ಸರ್ಕಾರವು ಕಂದಾಯ ಇಲಾಖೆ ಮೂಲಕ ಹಲವು ಪ್ರಮಾಣ ಪತ್ರಗಳು ವಿತರಿಸುವ ಪದ್ಧತಿ ಮೊದಲಿನಿಂದಲೂ ಜಾರಿಯಲ್ಲಿದೆ. ಅದು ರೈತರಿಗೆ, ಅದರಲ್ಲೂ ರೈತರಿಗೆ ಕೊಡಲಾಗುವ ಪ್ರಮಾಣ ಪತ್ರಗಳು ಬಹಳಷ್ಟಿವೆ. ಅವುಗಳಲ್ಲಿ ಪ್ರಮುಖವಾದವು ಯಾವುದೆಂದರೆ, ಒಂದನೆಯದು ಗೇಣಿ ರಹಿತ ಪ್ರಮಾಣ ಪತ್ರ, ಎರಡನೆಯದು ಸಣ್ಣ ಹಿಡುವಳಿ ಪ್ರಮಾಣ ಪತ್ರ, ಮೂರನೆಯದು ಕೃಷಿ ಕಾರ್ಮಿಕ ಪ್ರಮಾಣ ಪತ್ರ, ನಾಲ್ಕನೆಯದು ಭೂ ಹಿಡುವಳಿ ಪ್ರಮಾಣ ಪತ್ರ, ಐದನೆಯದು ರೈತ ಪ್ರಮಾಣ ಪತ್ರ. ಸಾಗುವಳಿ ಪ್ರಮಾಣ ಪತ್ರ ಸೇರಿದಂತೆ ಇನ್ನೂ ಹಲವಾರು ಪ್ರಮಾಣ ಪತ್ರಗಳು ಕಂದಾಯ ಇಲಾಖೆ ರೈತರಿಗೆ ವಿತರಿಸುತ್ತಿದ್ದೆ. ಇವಾಗ ನೇರವಾಗಿ ವಿಷಯಕ್ಕೆ ಬರೋಣ. ಸಾಗುವಳಿ ಪ್ರಮಾಣ ಪತ್ರ ಅಂದರೆ ಸಾಗುವಳಿ ಚೀಟಿ ಪಡೆಯಬೇಕಾದರೆ ಬೇಕಾಗುವ ದಾಖಲೆಗಳು ಯಾವುದೆಂದು ನಿಮಗೆ ಗೊತ್ತಿರಬೇಕು. ಒಂದನೆಯದು ಇತ್ತೀಚಿನ ಪಹಣಿ ಕೊಡಬೇಕು, ಇದು ಪಹಣಿ ಕೇಂದ್ರದ ಮೂಲಕ ನೀವು ತೆಗೆದುಕೊಳ್ಳಬಹುದು. ಎರಡನೆಯದು ಆಧಾರ್ ಕಾರ್ಡ್. ಮೂರನೆಯದು 20 ರೂಪಾಯಿ ಸ್ಟ್ಯಾಂಪ್ ಪೇಪರ್ ಮೇಲೆ ಹೇಳಿಕೆ ದಾಖಲಿಸಿ ನೋಟರಿ ಮಾಡಿಸಬೇಕು. ಈ ಮೇಲೆ ಹೇಳಿದ ಎಲ್ಲ ದಾಖಲಾತಿಗಳೊಂದಿಗೆ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗೆ ಹೋಗಿ ಅರ್ಜಿ ಹಾಕಬಹುದು ಅಥವಾ ನಾಡ ಕಚೇರಿಯಲ್ಲಿ ಹೋಗಿ ಸಹ ಅರ್ಜಿ ಹಾಕಬಹುದು. ಅರ್ಜಿ ಹಾಕುವಾಗ ಗಮನಿಸಬೇಕಾದ ಅಂಶವೆಂದರೆ, ಅರ್ಜಿ ಹಾಕುವುದರಿಂದ ಹಿಡಿದು ಪ್ರಮಾಣ ಪತ್ರ ತೆಗೆದುಕೊಳ್ಳುವವರಿಗೂ ಎಲ್ಲ ಪ್ರಕ್ರಿಯೆಗಳು ಅಂದರೆ ಎಲ್ಲ ಆನ್ಲೈನಲ್ಲೇ ನಡೆಯುತ್ತೆ. ಇಲ್ಲಿ ದಾಖಲಾತಿಗಳು ಸ್ಕ್ಯಾನ್ ಮಾಡಲಾಗುತ್ತೆ, ಆದ್ದರಿಂದ ಯಾವುದೇ ರೀತಿಯ ದಾಖಲೆಗಳು ಕಚೇರಿಗೆ ಕೊಡುವ ಪ್ರಮೇಯ ಬರುವುದಿಲ್ಲ ಎಂದು ಹೇಳಬಹುದು. ಅರ್ಜಿ ಸಲ್ಲಿಸುವವರು ಕೆಲವು ಪ್ರಶ್ನೆಗಳು ನೆನಪಿನಲ್ಲಿ ಇಟ್ಟುಕೊಳ್ಳಲೇಬೇಕು. ಈ ಆನ್ಲೈನ್ ಪದ್ಧತಿಯಲ್ಲಿ ಅಧಿಕಾರಿಗಳು ತಮ್ಮ ಸಂಶಯ ನಿವಾರಣೆಗಾಗಿ ಮೂಲ ದಾಖಲಾತಿಗಳು ಅಂದರೆ ಒರಿಜಿನಲ್ ದಾಖಲಾತಿಗಳು ಕೆಲವೊಮ್ಮೆ ಕೇಳಿದ್ರೂ ಕೇಳಬಹುದು. ಈ ಹಿನ್ನೆಲೆಯಲ್ಲಿ ಆನ್ಲೈನಲ್ಲಿ ದಾಖಲಿಸಿದ ಮೂಲ ದಾಖಲಾತಿಗಳು ಅಂದರೆ ಒರಿಜಿನಲ್ ದಾಖಲಾತಿಗಳು ಜೋಪಾನವಾಗಿಟ್ಟುಕೊಳ್ಳಬೇಕು ಮತ್ತು ಕೇಳಿದಾಗ ಕೊಡಬೇಕಾಗುತ್ತೆ. ಅರ್ಜಿ ಸಲ್ಲಿಸುವ ಮತ್ತೊಂದು ವಿಧಾನದ ಬಗ್ಗೆ ಹೇಳೋದಾದರೆ, ಈಗ ಒಂದು ವಿಧಾನ ನೋಡಿದ್ದೀವಿ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಸಾಗುವಳಿ ಚೀಟಿಗೆ, ಎರಡನೇ ವಿಧಾನ ನೋಡೋಣ. ಈ ಮೇಲೆ ಹೇಳಿದ ಎಲ್ಲ ದಾಖಲೆಗಳೊಂದಿಗೆ ಆಧಾರ್ ಕಾರ್ಡ್, ಪಹಣಿ ಮತ್ತು ಇ ಸ್ಟ್ಯಾಂಪ್ ಪೇಪರ್ ದಾಖಲಾತಿಗಳೊಂದಿಗೆ ನಾಡ ಕಚೇರಿಗೆ ಹೋಗಿ ಅರ್ಜಿ ಕೊಟ್ಟು ರಸೀದಿ ಪಡೆದರೆ ಮುಗಿಯಿತು. ಈ ಪದ್ಧತಿಯಲ್ಲಿಯೂ ಸಹ ಗ್ರಾಮ ಲೆಕ್ಕಾಧಿಕಾರಿ, ಕಂದಾಯ ನಿರೀಕ್ಷಕರು ನೀವು ಕೊಟ್ಟಿರುವ ವರದಿ ಆಧರಿಸಿ ನಿಮಗೆ ಸಾಗುವಳಿ ಪ್ರಮಾಣ ಪತ್ರ ಕೊಡುತ್ತಾರೆ. ನೆನಪಿನಲ್ಲಿಡಿ, ಇಲ್ಲಿ ದಾಖಲೆಗಳು ಮೊದಲೇ ಅಂದರೆ ಅರ್ಜಿ ಸಲ್ಲಿಸುವಾಗಲೇ ಕೊಟ್ಟಿರುವುದರಿಂದ ಮಧ್ಯದಲ್ಲಿ ಕೇಳುವ ಸಂದರ್ಭ ಬರೋದಿಲ್ಲ ಎಂದು ಹೇಳಬಹುದು. ಸಾಗುವಳಿ ಪ್ರಮಾಣ ಪತ್ರ ಅರ್ಜಿ ಸಲ್ಲಿಸಿದ ಬಳಿಕ ಏನೇನು ಪ್ರಕ್ರಿಯೆ ಇರುತ್ತೆ ಅಂದರೆ ಪ್ರೊಸೆಸ್ ಏನೇನು ಇರುತ್ತೆ ಅನ್ನೋದನ್ನು ಸಹ ನಾವು ನೋಡೋಣ. ಹೀಗೆ ಸ್ವೀಕರಿಸಲ್ಪಟ್ಟ ಅರ್ಜಿಗಳು ನೇರವಾಗಿ ಗ್ರಾಮ ಲೆಕ್ಕಾಧಿಕಾರಿ ಮತ್ತು ಕಂದಾಯ ನಿರೀಕ್ಷಕರ ಬಳಿಗೆ ಈ ದಾಖಲೆಗಳು ನೇರವಾಗಿ ಹೋಗುತ್ತೆ. ನಂತರ ಸದರಿ ಅಧಿಕಾರಿಗಳು ಕಡತವನ್ನು ಪರಿಶೀಲಿಸಿ ಸರಿಯಿದ್ದರೆ ಅಂದರೆ ಪ್ರಮಾಣ ಪತ್ರ ಕೊಡಲು ಯೋಗ್ಯವಾಗಿದ್ದರೆ ವರದಿ ಬರೆದು ಕಡತವನ್ನು ಮುಂದಿನ ಕ್ರಮಕ್ಕಾಗಿ ಉಪತಹಸೀಲ್ದಾರ್ ಕಚೇರಿಗೆ ಕಳುಹಿಸಿಕೊಡುತ್ತಾರೆ. ಆಗ ತಹಸೀಲ್ದಾರರು ಪರಿಶೀಲಿಸಿ ಅನುಮೋದಿಸಿ ಸಹಿ ಮಾಡಿದರೆ ನಿಮ್ಮ ಸಾಗುವಳಿ ಚೀಟಿ ರೆಡಿಯಾಗುತ್ತೆ, ಅಲ್ಲಿಗೆ ಈ ಪ್ರಕ್ರಿಯೆ ಮುಗಿದು ಹೋಗುತ್ತೆ. ಕೊನೆಯದಾಗಿ ಸಾಗುವಳಿ ಪ್ರಮಾಣ ಪತ್ರದಿಂದ ಉಪಯೋಗಗಳ ಬಗ್ಗೆ ಹೇಳುವುದಾದರೆ, ಒಂದನೆಯದು ಉದ್ಯೋಗ ಗುರುತಿಗಾಗಿ ಇದನ್ನು ತೋರಿಸಬಹುದು, ಅಂದರೆ ಇದನ್ನು ಉದ್ಯೋಗ ಪ್ರಮಾಣ ಪತ್ರ ಎಂದು ಸಹ ಕರೆಯಬಹುದು. ಎರಡನೆಯದು ಕೃಷಿ ಭೂಮಿ ಖರೀದಿಸಲು ಈ ಪ್ರಮಾಣ ಪತ್ರ ಕೆಲವೊಮ್ಮೆ ಬೇಕಾಗಬಹುದು. ಮೂರನೆಯದು ಸರ್ಕಾರದ ವಿವಿಧ ಸೌಲಭ್ಯಗಳು ಮತ್ತು ಬ್ಯಾಂಕಿನಿಂದ ಸಾಲ ಪಡೆಯಲು ಈ ಪ್ರಮಾಣ ಪತ್ರದ ಅವಶ್ಯಕತೆ ತುಂಬ ಇರುತ್ತೆ ಎಂದು ಖಚಿತವಾಗಿ ಹೇಳಬಹುದು. ಈ ವಿಡಿಯೋ ನೋಡಿದ ಮೇಲೆ ನಿಮ್ಮಲ್ಲಿ ಯಾವುದೇ ರೀತಿಯ ಸಂಶಯಗಳು, ಪ್ರಶ್ನೆಗಳು ಕಾಡುತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಧನ್ಯವಾದಗಳು.